ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಈಗಾಗಲೇ 100 ದಿವಸಗಳನ್ನು ಯಶಸ್ವಿಯಾಗಿ ನಾವು ಕಳೆದಿದ್ದೇವೆ. ಈ 100 ದಿವಸದಲ್ಲಿ ನಾವೇನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳನ್ನು ಈಗಾಗಲೇ ನಾವು ಜಾರಿಗೊಳಿಸಿದ್ದೇವೆ. ಅದರ ಫಲಾನುಭವಿಗಳು ಕೂಡ ಈಗಾಗಲೇ ಬಹಳ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಚ್ಚು ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಗ್ಯಾರಂಟಿ ಇದೆ, ಏನು ನಿರುದ್ಯೋಗಿಗಳಿಗೆ 3000 ರೂಪಾಯಿ ಭತ್ಯೆ ಕೊಡ್ತಕ್ಕಂಥದ್ದು, ಅದು ಕೂಡ ಮುಂದಿನ ದಿನಗಳಲ್ಲಿ ಜಾರಿಯಾಗ್ತದೆ. ಆದ್ದರಿಂದ ನಮ್ಮ ಸರ್ಕಾರಕ್ಕೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ. ಜನರು ಕೂಡ ಸಂತೃಪ್ತಿಯಿಂದ ಇದ್ದಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಈ 100 ದಿವಸಗಳ ಅವಧಿನಲ್ಲಿ. ಆದರೆ ಮುಂದೆ ಏನು ಲೋಕಸಭಾ ಚುನಾವಣೆ ನಮ್ಮ ಮನೆಯ ವಸ್ತುಗಳಲ್ಲಿ ಬಂದು ನಿಂತಿದೆ. ಆ ಚುನಾವಣೆಗೆ ಈಗಾಗಲೇ ತಯಾರಿಯನ್ನು ಎಲ್ಲ ಪಕ್ಷಗಳು ಕೂಡ ಮಾಡ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯವೂ ಕೂಡ, ನಾವು ಗೆಲ್ತೇವೆ ಅಂತ ವಿಶ್ವಾಸವೂ ಕೂಡ ಇದೆ. ಈ ಒಂದು ವಿಶ್ವಾಸಕ್ಕೆ ಪೂರಕವಾಗಿ ಇನ್ನೂ ಹೆಚ್ಚು ಸಮುದಾಯಗಳು ಇನ್ನೂ ಹೆಚ್ಚು ನಮಗೆ ಬೆಂಬಲವನ್ನು ನೀಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗುತ್ತೆ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಿದ್ರೆ ಅಂತಕ್ಕಂಥ ದೃಷ್ಟಿಯಿಂದ ಒಂದನ್ನು ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯದ ಮುಖಂಡರಿಗೆ, ಎರಡನೇದು ಅಲ್ಪಸಂಖ್ಯಾತರ ಮುಖಂಡರಿಗೆ, ಮೂರನೇದು ಏನು ವೀರಶೈವ ಸಮುದಾಯ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದೆ ಕಾಂಗ್ರೆಸ್ಗೆ ವಿರುದ್ಧ ಇದೆ ಅಂತಕ್ಕಂಥ ಭಾವನೆ ಇದೆ, ಅದು ಸುಳ್ಳು ಅಂತಕ್ಕಂಥದ್ದನ್ನು ಕಳೆದ ಚುನಾವಣೆಯಲ್ಲಿ ವೀರಶೈವ ಸಮುದಾಯದ ಬಹುತೇಕ ಮತಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಚುನಾವಣೆ ಫಲಿತಾಂಶದಿಂದ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಆದ್ದರಿಂದ ವೀರಶೈವ ಸಮುದಾಯ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರು ಇನ್ನೂ ಹೆಚ್ಚು ಒಲವನ್ನು ಗಳಿಸಲಿಕ್ಕೆ ಪೂರಕವಾಗಿ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಈ ಅಭಿಪ್ರಾಯವನ್ನು ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡುವುದು ಸೂಕ್ತ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ಪತ್ರವನ್ನು ಬರೀಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೀನಿ. ಇವತ್ತು ನಾಳೆ ಬರೀತೇನೆ. ನಾನು ಅವರೆಲ್ಲ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೈದರಾಬಾದ್ನಲ್ಲಿರೋದ್ರಿಂದ ಎಲ್ಲ ಬ್ಯುಸಿ ಇರ್ತಾರೆ. ನಮಗೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಜನರಲ್ ಬಾಡಿಗಳು, ಸಕ್ಕರೆ ಇಲಾಖೆಗಳಲ್ಲಿ, ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದ ಎಲ್ಲ ಸಂಸ್ಥೆಗಳು ಕೂಡ ಇದ್ದಾವೆ. ಆ ದೃಷ್ಟಿಯಿಂದ ನಾನು ಕೂಡ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಕೇಂದ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಮುಖಂಡರುಗಳೆಲ್ಲರೂ ಕೂಡ ಭೇಟಿ ಮಾಡಿ ಈ ಬಗ್ಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಒಟ್ಟಾರೆ ತಾತ್ಪರ್ಯ, ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಈಗಿರ್ತಕ್ಕಂಥ ಏನು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಸಮುದಾಯಗಳೇನಿದ್ದಾವೆ ಅವರ ಬೆಂಬಲವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಳಿಸ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು 3 ಜನ DCMಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಹೈಕಮಾಂಡ್ ಮನವಿ ಅಷ್ಟೆ. ನನಗೆ ಯಾರಿಗೆ ಬೇಕಾದ್ರೂ ಕೊಡಲಿ, ಅದು ತೀರ್ಮಾನ ಹೈಕಮಾಂಡ್ನವ್ರದ್ದು. ನನಗೇನು ಬೇಕಿಲ್ಲ, ಮತ್ತು ಯಾರಿಗೆ ಆಯ್ಕೆ ಮಾಡ್ತಾರೆ ಈ ಸಮುದಾಯಗಳಲ್ಲಿ ಅದು ಹೈಕಮಾಂಡ್ ನಿರ್ಣಯ ಮಾಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಇದ್ದರೂ ಕೂಡ ಹೈಕಮಾಂಡ್ ತೀರ್ಮಾನನೇ ನಮ್ಮೆಲ್ಲರೂ ತೀರ್ಮಾನ. ಈಗ ಚಾಲನೆ ಆಗಿದೆ, ಮುಂದೆ ಇನ್ನೂ ಇದಕ್ಕೆ ಪೂರಕವಾಗಿ ನನ್ನ ಹತ್ರ ಮಾತಾಡಿದ್ದಾರೆ ಬಹಳಷ್ಟು ಜನ. ಈ ರೀತಿಯ ಒಂದು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ಇದೆ ಅಂತೇಳಿ ನನಗೆ ವೈಯಕ್ತಿಕವಾಗಿ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಮುಂದೆ ಯಾರು ಈ ಅಭಿಪ್ರಾಯಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸ್ತಾರೆ ಅವ್ರನ್ನೂ ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಿರಲಿ. ಅವ್ರಿಗೇನು ಅಸಮಾಧಾನ ಆಗ್ತದೆ, ಏನು ಅವ್ರಿಗೇನು ತೆಗೆದಿರಬೇಕು, ನಾವೇನು ಅವ್ರ ವಿರುದ್ಧ ಏನು ಹೇಳಿಲ್ವಲ್ಲ. ಡಿ ಕೆ ಬ್ರದರ್ಸ್ ಇರ್ಬೋದು, ಡಿ ಕೆನು ಶಿವಕುಮಾರ್ ಅವರು ಕೂಡ ಉಪಮುಖ್ಯಮಂತ್ರಿ ಇದ್ದಾರೆ, ಸಂತೋಷ ಮತ್ತು ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಚಾಣಾಕ್ಷತೆ ಇದೆ, ಅವರ ಸಂಘಟನಾಕಾರ ಅಂತೇಳಿ ನಾನು ಕೂಡ ಅವರಿಗೆ ಭಾಳಷ್ಟು ಬಾರಿ ಅವ್ರ ಬಗ್ಗೆನೂ ಕೂಡ ವ್ಯಕ್ತ ಮಾಡಿದ್ದಾರೆ. ಅವರಿಗೇನು ಅಸಮಾಧಾನ ಕೊಳ್ಳೋವಂಥ ಪರಿಸ್ಥಿತಿ ಸಂದರ್ಭ ಏನು ಉದ್ಭವ ಆಗಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ.